ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಆಪ್ತ ಸಮಾಲೋಚನೆಯ ಗುರಿಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ. ಈ ಗುರಿಗಳನ್ನು ನಾವು ಒಂದಾದ ನಂತರ ಒಂದು ನೋಡೋದಕ್ಕಿಂತ ಮುಂಚೆ ಗುರಿಗಳು ಯಾಕೆ ನಮಗೆ ಅವಶ್ಯಕತೆ ಅನ್ನುವುದರ ಬಗ್ಗೆ ಸ್ವಲ್ಪ ನಾವು ಗಮನವನ್ನು ಹರಿಸೋಣ. ಯಾಕೆ ಗುರಿಗಳು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ವಿಷಯ ವಸ್ತುಕ್ಕೆ ಬಹಳಷ್ಟು ಮಹತ್ವಪೂರ್ಣ ಅಂತಂದರೆ, ಗುರಿ ಇಲ್ಲದ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ವಸ್ತು ಅಥವಾ ವಿಷಯ ಅದು ಭಾಳ ಕೀಳವಾಗಿ ಬಿಡುತ್ತೆ, ಅದು ಪ್ರಯೋಜನಕಾರಿಯಾಗುವುದಿಲ್ಲ. ಹೀಗಾಗಿ ಮನುಷ್ಯ ತನ್ನ ಜೀವನದಲ್ಲಿ ಏನಾದರೂ ಏನು ಮಾಡಬೇಕಾದಾಗ ಅಥವಾ ಸಾಧಿಸಬೇಕಾದಾಗ ಆ ಸಾಧನೆಗೆ ಗುರಿಗಳನ್ನು ಇರಲೇಬೇಕು. ಗುರಿಗಳಿದ್ದಾಗ ಸಹಜವಾಗಿ ತನ್ನ ಒಂದು ಏನು ಗುರಿ ಇದೆಯೋ ಆ ಗುರಿಯನ್ನು ತಲುಪಲು ಭಾಳಷ್ಟು ಅವಶ್ಯಕತವಾಗಿರುತ್ತೆ. ಆ ಗುರಿಯನ್ನು ತಲುಪುವಲ್ಲಿ ಮನುಷ್ಯ ಮಾಡುವ ಕಾರ್ಯ ಇದೆಯಲ್ಲ, ಅದು ಭಾಳ ಮೋಟಿವೇಷ್ನಲ್ ಆಗಿರುತ್ತೆ. ಆ ಮೋಟಿವೇಟೆಡ್ ಫ್ಯಾಕ್ಟರ್ಸ್ ಯಾವಾಗಲೂ ಆ ಗುರಿ ಕಡೆ ಎಳೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ. ಹೀಗಾಗಿ ನಮಗೆ ಗುರಿ ಅಂತಕ್ಕಂಥದ್ದು ಇರಲೇಬೇಕಾಗುತ್ತೆ. ಹಾಗೆ ಕೌನ್ಸಿಲಿಂಗ್ ಅಂತಕ್ಕಂಥ ವಿಷಯವನ್ನು ನಾವೇನಾದರೂ ತೆಗೆದುಕೊಂಡಿದ್ದೆ ಆದರೆ ಇಲ್ಲಿ ನಾವು ನಮ್ಮದೇ ಆದಂಥ ಗುರಿಗಳನ್ನು ಇಟ್ಟುಕೊಂಡಿರ್ತೀವಿ. ಕಾರಣ ಕೌನ್ಸಿಲಿಂಗ್ಗೆ ಅಥವಾ ಆಪ್ತ ಸಮಾಲೋಚನೆಗೆ ಬರತಕ್ಕಂಥ ವ್ಯಕ್ತಿ ಹಲವಾರು ರೀತಿಯ ಸಮಸ್ಯೆಗಳನ್ನು ತೆಗೆದುಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅವನು ಕೌನ್ಸಿಲಿಂಗ್ ಕೇಂದ್ರಕ್ಕೆ ಅಥವಾ ಒಬ್ಬ ಕೌನ್ಸಿಲರ್ ಹತ್ರ ಅಥವಾ ಆಪ್ತ ಸಮಾಲೋಚಕನ ಹತ್ರ ಅವನು ಬರ್ತಾನೆ. ಹೀಗಾಗಿ ಆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವುದು ಜವಾಬ್ದಾರಿ ಈ ಆಪ್ತ ಸಮಾಲೋಚಕನ ಮೇಲೆ ಇದ್ದಿರುತ್ತೆ. ಹೀಗಾಗಿ ನಮಗೆ ಗುರಿಗಳು ಅತ್ಯಂತ ಪ್ರಮುಖವಾಗಿ ಬೇಕೇ ಬೇಕು. ಹೀಗಾಗಿ ಇವತ್ತು ನಾವೇನು ಮಾಡೋಣ ಅಂತಂದಾಗ, ನಮ್ಮದು ಕೌನ್ಸಿಲಿಂಗ್ ಈ ಸೈಕಾಲಜಿ ಏನಿದೆಯೋ, ಈ ಕೌನ್ಸಿಲಿಂಗ್ ಅಂತಕ್ಕಂಥದ್ದು ಏನದು ಆಪ್ತ ಸಮಾಲೋಚನೆ ಅಂತಕ್ಕಂಥದ್ದಿದೆ, ಇದು ಯಾವ ರೀತಿಯ ಗುರಿಗಳನ್ನು ಇಟ್ಕೊಂಡು ಮುಂದೆ ನಡೀತಾ ಇದೆ, ಮುಂದುವರಿತಾ ಇದೆ ಅನ್ನೋದನ್ನು ನಾವೇನು ಮಾಡೋಣ ಇವತ್ತು ನೋಡೋಣ. ಮೊದಲನೆಯದಾಗಿ ಕೌನ್ಸಿಲಿಂಗ್ ಅಂತ ನಾವು ಪದವನ್ನು ಬಳಕೆ ಮಾಡಿದಾಗ ಕೌನ್ಸಿಲಿಂಗ್ನ ಪ್ರಮುಖವಾದಂಥ ಒಂದು ಗುರಿ ಯಾವುದು ಅಂತಂದರೆ ಇನ್ಸೈಟ್ ಅನ್ನುವುದು ಕನ್ನಡದಲ್ಲಿ ಒಳನೋಟ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇನ್ಸೈಟ್ ಆದರೆ ಕನ್ನಡದಲ್ಲಿ ಒಳನೋಟ ಅಂತೇಳಿ ಕರಿತೀವಿ. ಈ ಒಳನೋಟ ಕಲಿಕೆ ಅಂತಕ್ಕಂಥದ್ದು ಬಹುಶಃ ನೀವೆಲ್ಲ ಕೇಳಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಗೆಸ್ಟಾಲ್ಟ್ ಸೈಕಾಲಜಿಯನ್ನು ಓದುವಾಗ ನಾವು ಈ ಇನ್ಸೈಟ್ ಅಂತಕ್ಕಂಥ ಪದವನ್ನು ನಾವು ಬಳಕೆಯನ್ನು ಮಾಡ್ತೀವಿ. ಉದಾಹರಣೆಗೆ 1910 ಜರ್ಮನ್ ಅಮೇರಿಕನ್ ಸೈಕಾಲಜಿಸ್ಟ್ ಆಗಿರ್ತಕ್ಕಂಥ ವುಲ್ಫ್ಗ್ಯಾಂಗ್ ಕೊಹ್ಲರ್ ಅಂತಕ್ಕಂಥ ವ್ಯಕ್ತಿ ಈ ವ್ಯಕ್ತಿ ಈ ಪದವನ್ನು ಇಂಟ್ರೊಡ್ಯೂಸ್ ಮಾಡ್ದ. ಇವರು ಚಿಂಪಾಂಜಿಯ ಮೇಲೆ ಒಂದು ಸಂಶೋಧನೆಯನ್ನು ಕೈಗೊಳ್ತಾರೆ. ಏನು ಒಳನೋಟ ಕಲಿಕೆ ಹೇಗಿರುತ್ತೆ ಅಂತ, ದ ಇನ್ಸೈಟ್ಫುಲ್ ಲರ್ನಿಂಗ್ ಹೇಗಿರುತ್ತೆ ಅನ್ನೋದನ್ನು ನೋಡೋಕ್ಕೆ ಅವರು ಚಿಂಪಾಂಜಿಯ ಮೇಲೆ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಅದರ ಉದ್ದೇಶ ಏನು ಅಂತಂದಾಗ, ದ ಇನ್ಸೈಟ್ ಮೇಕ್ಸ್ ನಾವೆಲ್ ಅಸೋಸಿಯೇಷನ್ ಬಿಟ್ವೀನ್ ಅಬ್ಜೆಕ್ಟ್ಸ್ ಆರ್ ಆಕ್ಷನ್ಸ್. ಇದು ಒಂದು ವಸ್ತು ಮತ್ತು ಕ್ರಿಯೆಗಳು ಏನಿದೆಯೇ ಇದರ ಎರಡರ ಮಧ್ಯೆ ಒಂದು ಅಸೋಸಿಯೇಷನನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ಇಟ್ ಹೆಲ್ಪ್ಸ್ ದೆಮ್ ಟು ಸಾಲ್ವ್ ದ ಪ್ರಾಬ್ಲಮ್. ಇದು ಏನು ಮಾಡುತ್ತೆ ಅಂತಂದಾಗ ಎರಡರ ಮಧ್ಯೆ ಏನು ಆ ಅಸೋಸಿಯೇಷನ್ ಕ್ರಿಯೇಟ್ ಮಾಡುತ್ತೋ ಅಬ್ಜೆಕ್ಟು ಅದರ ಜೊತೆಗೆ ಆ್ಯಕ್ಷನ್ಸ್ ನಮ್ಮ ಕ್ರಿಯೆಗಳು ಮತ್ತು ನಮ್ಮ ಗುರಿಗಳು ಅಥವಾ ಉದ್ದೇಶಗಳು ಏನಿದೆಯಲ್ಲ ಇದಕ್ಕೆ ಹೇಗೆ ಅಸೋಸಿಯೇಷನ್ ಮಾಡುತ್ತೆ ಅನ್ನುವುದನ್ನು ಏನು ಮಾಡ್ತೀವಿ ನಾವು ಕಲಿತಾ ಹೋಗ್ತೀವಿ. ಅದರ ಜೊತೆಗೆ ಈ ರೀತಿಯಾದಂಥ ಆ್ಯಕ್ಷನ್ಸ್ ಏನಿದೆಯಲ್ಲ ಈ ಆ್ಯಕ್ಷನ್ಸು ನಮ್ಮ ಜೀವನದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಲು
ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಅನ್ನೋದನ್ನು ನೋಡ್ತಾನೆ. ಉದಾಹರಣೆಗೆ ಒಂದು ಬಾಳೆಹಣ್ಣು, ಒಂದಿಷ್ಟು ಕಟ್ಟಿಗೆ ತುಂಡುಗಳು. ಒಂದು ಕಟ್ಟಿಗೆ ತುಂಡು ಇಟ್ಸ್ ಎ ಅಬ್ಜೆಕ್ಟ್ಸ್, ಕಟ್ಟಿಗೆ ತುಂಡು ಅಂತಕ್ಕಂಥದ್ದು ಅಬ್ಜೆಕ್ಟ್ಸ್. ಆ ಅಬ್ಜೆಕ್ಟ್ಸ್ ಒಂದನ್ನೊಂದು ಒಂದು 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 ಸೇರಿಸ್ತಾ ಅಂದರೆ ದ ಅಸೋಸಿಯೇಟೆಡ್. ಅದರ ಉದ್ದೇಶ ಏನಾಗಿತ್ತು ಅಂತಂದಾಗ ಬಾಳೆಹಣ್ಣನ್ನು ತಲುಪಬೇಕಾಗಿತ್ತು, ಬಾಳೆಹಣ್ಣನ್ನು ತಿನ್ನಬೇಕಾಗಿತ್ತು. ಹಾಗೆ ಇದರ ಉದ್ದೇಶ ಏನು ಅಂತಂದಾಗ ಕಟ್ಟಿಗೆ ತುಂಡುಗಳನ್ನು ಜೋಡಿಸಿ ಆ ಜೋಡಣೆಯಿಂದ ತನ್ನ ಯೋಚನಾ ಸಾಮರ್ಥ್ಯ, ದ ಆ್ಯಕ್ಷನ್ಸ್, ಹೌದಾ, ದ ಥಿಂಕಿಂಗ್ ಪ್ರೋಸೆಸ್, ಇವೆಲ್ಲವೂ ಏನಾಗಿತ್ತು ಅಂತಂದಾಗ ಅಲ್ಲಿ ಇತ್ತು. ಇವೆರಡರ ಅಸೋಸಿಯೇಷನಿಂದ ಏನಾಯಿತು ಅಂತಂದಾಗ ಬಾಳೆಹಣ್ಣವನ್ನು ತಲುಪಲು ಸಹಾಯ ಆಯಿತು. ಅಂದರೆ ಪ್ರಾಬ್ಲಮ್ ಏನಾಗಿತ್ತು ಅಂತಂದಾಗ ಬಾಳೆಹಣ್ಣು ಬೇಕಾಗಿರ್ತಕ್ಕಂಥದ್ದು, ಬಾಳೆಹಣ್ಣು ಬೇಕಾಗಿದ್ದು ಏನಾಯಿತು ಅಂತಂದಾಗ ಅಬ್ಜೆಕ್ಟ್ಸ್ಗಳನ್ನು ಕೂಡಿಸಿ ಆ ಅಬ್ಜೆಕ್ಟ್ಸ್ಗಳನ್ನು ಕೂಡಿಸಿ ಆ ಅಬ್ಜೆಕ್ಟ್ಸ್ಗಳಿಂದ ಏನಾಯಿತು ಬಾಳೆಹಣ್ಣನ್ನು ತೆಗೆದುಕೊಂಡಿತು. ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಕೌನ್ಸಿಲಿಂಗ್ ಸೆಂಟ್ರಿಗೆ ಬಂದಾಗ ಅಥವಾ ಕೌನ್ಸ್ಲರ್ ಹತ್ತಿರ ಬಂದಾಗ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿರ್ತಾರೆ. ಆ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಅವರಿಂದಲೇ ಆ ಸಮಸ್ಯೆ ಏನು ಅನ್ನುವುದನ್ನು ಅರ್ಥಕೊಳ್ಳುವಂತೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡುವ ಪ್ರಮುಖವಾದಂಥ ಉದ್ದೇಶವೇ ಈ ಇನ್ಸೈಟ್. ಅಂದರೆ ದೇ ಮಸ್ಟ್ ನೋ ದೆಮ್ಸೆಲ್ಸ್ ಆ್ಯಂಡ್ ಆಲ್ಸೋ ಅವರನ್ನು ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಸಮಸ್ಯೆಯನ್ನು ಗುರುತಿಸಿ ಎಲ್ಲಿದೆ ಸಮಸ್ಯೆ ಅಂತ ಅಸೋಸಿಯೇಟ್ ಮಾಡ್ತಾ ಹೋಗಿ ಅಲ್ಲಿ ಅದಕ್ಕೆ ಕಾರಣಗಳೇನು ಅಂತ ಹುಡುಕಾಡಿ ತನ್ನಿಂದಲೇ ಅದನ್ನು ಏನು ಮಾಡಬೇಕು ಅಂತಂದರೆ ಹೊಸದಾದಂಥ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇದು ಇನ್ಸೈಟ್ಫುಲ್ ಲರ್ನಿಂಗ್ನ ಉದ್ದೇಶ. ಈ ವೋಲ್ಫ್ಗಾಂಗ್ ಕೊಯ್ಲರ್ ಆ್ಯಕ್ಚುಲಿ ವಾಸ್ ದ ಒನ್ ಆಫ್ ದ ಫೌಂಡರ್ ಮೆಂಬರ್ ಆಫ್ ದಿ ಗೆಸ್ಟಾಲ್ಟ್ ಸೈಕಾಲಜಿ. ಇವರು 1910 ಇದನ್ನು ಒಳನೋಟ ಕಲಿಕೆ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಪ್ರಯೋಗಗಳನ್ನು ಮಾಡ್ತಾರೆ. ಅದರಿಂದ ಬಂದಿರತಕ್ಕಂಥ ಒಂದು 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 ಕಾನ್ಸೆಪ್ಟನ್ನು ನಾವೇನು ಮಾಡ್ತೀವಿ ಅಂತಂದಾಗ ಈ ಕೌನ್ಸಿಲಿ ಅಂತಕ್ಕಂಥವನಿಗೆ ಏನು ಮಾಡ್ತೀವಿ ಅಂತಂದಾಗ ತನ್ನನ್ನು ತಾನು ನೋಡಿಕೊಂಡು ತಾನು ಕಲಿತುಕೊಳ್ಳುವಂತೆ ಮಾಡ್ತೀವಿ. ಲರ್ನಿಂಗ್ ಪ್ರೋಸೆಸ್ಸನ್ನು ನಾವೇನು ಮಾಡ್ತೀವಿ ಅಂತಂದರೆ ಹೇಳಿಕೊಡೋ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ ಇನ್ಸೈಟ್ ಅಂತಕ್ಕಂಥದ್ದು. ಇದು ಹೀಗಾಗಿ ನಾವೇನು ಮಾಡ್ತೀವಿ ಅಂತಂದಾಗ ಆ ಕೌನ್ಸಿಲಿಯನ್ನು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವಲ್ಲಿ, ತನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಗುರುತಿಸಿಕೊಳ್ಳುವಲ್ಲಿ, ತನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳುವಲ್ಲಿ ಈ ಸಹಾಯ ಮಾಡುವ ಸಲುವಾಗಿ ಈ ಇನ್ಸೈಟನ್ನು ನಾವೇನು ಮಾಡ್ತೀವಿ ಅಂತಂದಾಗ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಟ್ಸ್ ಅಕ್ವಿಜಿಯೇಷನ್ ಆಫ್ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಓರಿಜಿನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಇಮೋಷನಲ್ ಡಿಫಿಕಲ್ಟೀಸ್ ಲೀಡಿಂಗ್ ಟು ಆ್ಯನ್ ಇನ್ಕ್ರೀಸ್ಡ್ ಕೆಪಾಸಿಟಿ ಟು ಟೇಕ್ ರ್ಯಾಷನಲ್ ಕಂಟ್ರೋಲ್ ಓವರ್ ದ ಫೀಲಿಂಗ್ಸ್ ಆ್ಯಂಡ್ ದ ಆ್ಯಕ್ಷನ್ಸ್. ಹೀಗೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಆಗಲಿ ಅಂತ ಅಂದ್ಕೊಂಡು ನಮ್ಮ ಉದ್ದೇಶ ಏನು ಅಂತಂದಾಗ ವ್ಯಕ್ತಿಗೆ ಅರಿವು ಮೂಡಿಸ್ಬೋದು ಅಥವಾ ಒಳನೋಟವನ್ನು ಕಂಡುಕೊಳ್ಳುವಂತೆ ಮಾಡುವುದು, ತನ್ನನ್ನು ತಾನು ನೋಡುವಂಥ ಸಾಮರ್ಥ್ಯವನ್ನು ಬೆಳೆಸುವುದು ಪ್ರಥಮವಾಗಿರ್ತಕ್ಕಂಥ ಒಂದು ನಮ್ಮ ಗುರಿಯಾಗಿದೆ. ಇನ್ನು ಎರಡನೇದೇನು ನೋಡಿದಾಗ ರಿಲೇಟಿಂಗ್ ವಿತ್ ಅದರ್ಸ್ ವಾಟ್ ಇಟ್ಸ್ ಇಟ್ ಇಸ್ ಬಿಕಮಿಂಗ್ ಬೆಟರ್ ಏಬಲ್ ಟು ಫಾರ್ಮ್ ಆ್ಯಂಡ್ ಮೇಂಟೈನ್ ಮೀನಿಂಗ್ಫುಲ್ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ರಿಲೇಷನ್ಶಿಪ್ ವಿತ್ ಅದರ್ ಪೀಪಲ್. ಫಾರ್ ಎಕ್ಸಾಂಪಲ್, ಮೇ ಬಿ ದ ವಿದ್ ಇನ್ ದ ಫ್ಯಾಮಿಲಿ ಆರ್ ಇನ್ ದ ಸೊಸೈಟಿ ಆ ಸೋ ಆ್ಯಂಡ್ ಸೋ. ಹೀಗೆ ಎರಡನೇದೇನು ಅಂತಂದಾಗ ಸಮಸ್ಯೆಗಳು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತಂದಾಗ ಸಮಾಜ ಜೊತೆಗೆ ಹೊಂದಾಣಿಕೆ ಆಗದೇ ಇದ್ದಾಗ, ಕುಟುಂಬದ ಜೊತೆಗೆ ಹೊಂದಾಣಿಕೆ ಆಗದೇ ಇದ್ದಾಗ, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳದೇ ಇದ್ದಾಗ, ಸಮಾಜವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂತಂದಾಗ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ. ಹೀಗಾಗಿ ಸಮಸ್ಯೆಗಳು ಏನಾಗುತ್ತೆ ಅಂತಂದಾಗ ಭಾಳ ಚಿಕ್ಕದಾಗಿದ್ದರೂ ನಮ್ಮನ್ನು ಭಾಳ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಕೌನ್ಸಿಲಿಂಗ್ನ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಉದ್ದೇಶ ಯಾವುದು ಅಂತಂದಾಗ ಸಂಬಂಧಗಳು ಪಾಸಿಟಿವ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿದ್ದರೆ, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಅವರ ಜೊತೆಗೆ ಹಂಚಿಕೊಂಡಾಗ ಸಹಜವಾಗಿ ನಮ್ಮಲ್ಲಿರ್ತಕ್ಕಂಥ ನೋವುಗಳು ಅಥವಾ ಅಪ್ಸೆಟ್ಗಳು ಇವೆಲ್ಲ ವರೀಸ್ಗಳು
ಇವೆಲ್ಲವೂ ಏನಾಗುತ್ತೆ, ಸಹಜವಾಗಿ ತನ್ನಿಂದ ತಾನೇ ಕಡಿಮೆ ಆಗುತ್ತಾ ಬರುತ್ತೆ. ಹೀಗಾಗಿ ಮನುಷ್ಯ ಓ ಇದು ಇಷ್ಟೇನಾ ಅನ್ನುವ ಮಟ್ಟಿಗೆ ಜೀವನವನ್ನು ಮಾಡ್ತಾನೆ. ಸಮಸ್ಯೆ ಅಂತಕ್ಕಂಥದ್ದು ಏನೂ ಇಲ್ಲ, ಇದು ಸಹಜವಾಗಿ ಬರುವಂಥದ್ದು ಅನ್ನುವ ನಂಬಿಕೆಗೆ ಬರ್ತಾನೆ. ಒಂದು ವೇಳೆ ನಮ್ಮ ಸಂಬಂಧ ಸಮಾಜದ ಜೊತೆಗೆ ಅಥವಾ ಕುಟುಂಬದ ಜೊತೆಗೆ ಸರಿ ಇಲ್ಲದೇ ಇದ್ದಾಗ ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳು ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಿಗಿರುತ್ತೆ. ಹೀಗಾಗಿ ನಮಗೆ ಈ ಕೌನ್ಸ್ಲಿಂಗ್ನಲ್ಲಿ ನಾವು ಮಾಡಬೇಕಾಗಿರೋದು ಅಥವಾ ಇದರ ಒಂದು ಗುರಿಯನ್ನು ನಾವು ಈ ಥರ ಇಟ್ಕೊಳ್ಳೋಕ್ಕೆ ಕಾರಣ ಏನು ಅಂತಂದಾಗ, ಸಮಸ್ಯೆ ಹೇಗೆ ಬರುತ್ತೆ ಅಂತಂದಾಗ ಸಮಾಜದಿಂದ ದೂರ ಹೋದಾಗ, ಸಮಾಜದಲ್ಲಿದ್ದಾಗ ಅಲ್ಲ. ಸಮಾಜಮುಖಿಯಾದಂಥ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ಕೌನ್ಸ್ಲಿಂಗ್ ಮುಖಾಂತರ ಕಲಿಸ್ತೀವಿ. ಹೀಗಾಗಿ ಕೌನ್ಸ್ಲಿಂಗಿನ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಈ ರಿಲೇಟಿಂಗ್ ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಒಂದು, ರಿಲೇಟಿಂಗ್ ವಿತ್ ಅದರ್ಸ್. ಇನ್ನು ಮೂರನೇ ಒಂದು ಪ್ರಮುಖವಾಗಿರ್ತಕ್ಕಂಥ ಗುರಿ ಯಾವುದು ಅಂತಂದಾಗ ಸೆಲ್ಫ್ ಅಕ್ಸೆಪ್ಟೆನ್ಸ್, ಸ್ವಯಂ ಒಪ್ಪಿಕೊಳ್ಳುವಿಕೆ ಅಂತ ಹೇಳ್ತೀವಿ ಇದನ್ನು. ಸ್ವಯಂ ಒಪ್ಪಿಕೊಳ್ಳುವಿಕೆ, ಏನು ಸ್ವಯಂ ಒಪ್ಪಿಕೊಳ್ಳುವಿಕೆ ಅಂದರೆ ಏನು, ಇದು ಯಾಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಗುರಿಯಾಗಿದೆ ಅಂತ ನಾವೇನಾದರೂ ನೋಡೋದೇ ಆದರೆ, ಇದು ಪಾಸಿಟಿವ್ ಅಟಿಟ್ಯೂಡನ್ನು ಡೆವಲಪ್ ಮಾಡುವಲ್ಲಿ ಭಾಳಷ್ಟು ಸಹಾಯಕವಾಗುತ್ತೆ. ಇಲ್ಲಿ ನಾನು ಮಾಡಿದ್ದೆಲ್ಲವೂ ಸರಿ, ಸಮಾಜ ಮಾಡಿದ್ದೆಲ್ಲವೂ ತಪ್ಪು ಅನ್ನುವ ವಿಚಾರಗಳು ಒಂದೊಂದು ಬಾರಿ ವ್ಯಕ್ತಿಯಲ್ಲಿ ಇರುತ್ತೆ. ಅಂದರೆ ಅವನಲ್ಲಿರ್ತಕ್ಕಂಥ ಈಗೋಯಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅತಿಯಾದಾಗ ಈ ರೀತಿಯಾದಂಥ ಭಾವನೆಗಳು ಮನುಷ್ಯನಲ್ಲಿ ಬರುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಈ ರೀತಿಯಾದಂಥ ಯೋಚನೆಗಳು ಬರ್ತಾ ಹೋಗುತ್ತೋ ಆವಾಗ ಸಹಜವಾಗಿ ನಾನು ಮಾತ್ರ ಸತ್ಯ, ಪ್ರಪಂಚ ತಪ್ಪಾಗಿದೆ, ಐ ಆಮ್ ಗುಡ್, ಐ ಆಮ್ ವೆಲ್, ಅದರ್ಸ್ ಆರ್ ಇಲ್ ಅನ್ನುವ ಭಾವನೆ ಏನಾಗುತ್ತೆ ಅಂತಂದಾಗ ಮನುಷ್ಯನಲ್ಲಿ ಬರುತ್ತೆ. ಈ ರೀತಿಯಾದಂಥ ಭಾವನೆಗಳು ಬರ್ತಾ ಹೋದಾಗ ಮನುಷ್ಯ ಸಾಮಾನ್ಯನಿಂದ ಅಸಾಮಾನ್ಯ ಆಗುವ ಸಂಭವಗಳು ಹೆಚ್ಚಿಗೆ ಬರುತ್ತೆ. ಹೀಗೆ ಇನ್ನು ಸಮಸ್ಯಾತ್ಮಕ ವ್ಯಕ್ತಿಯಲ್ಲಿ ಈ ರೀತಿಯಾದಂಥ ಗುಣಗಳು ಬಂದಾಗ, ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ಸ್ಗಳು ಇನ್ಕ್ಲೂಡ್ ಆದಾಗ ನಾವು ಅವನನ್ನು ಒಳನೋಟ ಕಲಿಕೆಯ ಮುಖಾಂತರ ತನ್ನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು, ಹೌದು ಇದು ಸಮಸ್ಯೆ ಅಥವಾ ಇದೇ ನನ್ನ ತಪ್ಪು ಅನ್ನುವ ಒಂದು ಒಂದು ಮಟ್ಟಕ್ಕೆ ಅವನನ್ನು ತರಬೇಕಾಗುತ್ತೆ. ಹೌದು ನಾನು ಮಾಡಿದ ತಪ್ಪು ಅಂತಕ್ಕಂಥ ಭಾವನೆಗಳು ಅವನಲ್ಲಿ ಬಂದರೆ ಆ ತಪ್ಪುಗಳಿಂದ ಸಹಜವಾಗಿ ಒಬ್ಬ ವ್ಯಕ್ತಿ ಹೊರಗಡೆ ಬರುವ ಪ್ರಯತ್ನವನ್ನು ಮಾಡ್ತಾನೆ. ಹೀಗೆ ಹೊರಗಡೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾದಾಗ ಮೊದಲ ಕೆಲಸ ಏನು ಅಂತಂದಾಗ ಆ ಸಮಸ್ಯೆಯನ್ನು ಅಥವಾ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ತಾನಾಗಬೇಕು. ಹೀಗಾಗಿ ಈ ಕೌನ್ಸ್ಲಿಂಗ್ನ ಪ್ರಮುಖ ಗುರಿ ಏನು ಅಂತಂದಾಗ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳುವಂತೆ ಮಾಡಿ ಅವನಲ್ಲಿ, ಯಾವಾಗ ಒಬ್ಬ ವ್ಯಕ್ತಿ ತಪ್ಪನ್ನು ಒಪ್ಪಿಕೊಳ್ತಾನೋ 100% ಪಾಸಿಟಿವ್ ಅಟಿಟ್ಯೂಡ್ಸ್ ಅವನಲ್ಲಿ ಡೆವಲಪ್ ಆಗುತ್ತೆ. ಆ ಡೆವಲಪ್ ಆಗಲಿಕ್ಕೆ ಏನೋ ಕಾರಣಕರ್ತರಾಗ್ತಾರೆ ಕೌನ್ಸ್ಲರ್, ಸಹಜವಾಗಿ ಅವನ ಆ ಎಕ್ಸ್ಪೀರಿಯನ್ಸಿಂದ ಹೊರಬರುವಲ್ಲಿ ಸಹಾಯಕವಾಗ್ತಾರೆ. ಮುಂದೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಸೆಲೆಕ್ಷನ್ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ಸರಳವಾದಂಥ ಒಂದು ಡಿಸಿಷನ್, ಸರಳವಾದಂಥ ವೇಯಲ್ಲಿ ಡಿಸಿಷನ್ ತೆಗೆದುಕೊಳ್ಳುವಂತೆ ಕ್ಲೈಂಟ್ ಅಂತಕ್ಕಂಥವನು ಅಥವಾ ಕೌನ್ಸ್ಲಿಂಗ್ ಅಂತಕ್ಕಂಥವನು ಆಗ್ತಾನೆ. ಹೀಗಾಗಿ ಈ ಸೆಲ್ಫ್ ಅಕ್ಸೆಪ್ಟೆನ್ಸ್ ಗುಣವನ್ನು ಬೆಳೆಸುವಲ್ಲಿ ಈ ಕೌನ್ಸ್ಲಿಂಗ್ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಇದನ್ನು ಒಂದು ಗುರಿಯಾಗಿ, ತನ್ನ ಗುರಿಯನ್ನಾಗಿ ಇಟ್ಟುಕೊಂಡಿದೆ. ಆ್ಯಕ್ಚುಲಿ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಏನು ಅಂತಂದಾಗ ತನ್ನಲ್ಲಿರ್ತಕ್ಕಂಥ ಒಂದು ಸ್ಟ್ರೆಂತ್ ಮತ್ತು ವೀಕ್ನೆಸ್ಸನ್ನು ಐಡೆಂಟಿಫೈ ಮಾಡುವಲ್ಲಿ ಭಾಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಇದನ್ನು ಆಲ್ಬರ್ಟ್ ಎಲ್ಲಿಸ್ ಅಂತಕ್ಕಂಥವರು ಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದನ್ನು ನಾವೇನು ಮಾಡ್ತೀವಿ ಅಂತಂದಾಗ
ಸೈಕಲಾಜಿಕಲ್ ಥಿಯರೀಸ್ಗಳಲ್ಲಿ ನೋಡ್ತೀವಿ. ಏನು ಸೆಲ್ಫ್ ಅಕ್ಸೆಪ್ಟೆನ್ಸ್. ಏನು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂದರೆ ಏನು ಅಂತಂದಾಗ, ಅವೇರ್ನೆಸ್ ಆಫ್ ಒನ್ಸ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ನನ್ನಲ್ಲಿರ್ತಕ್ಕಂಥ ಸ್ಟ್ರೆಂತ್ ಏನಿದೆ ಮತ್ತು ನನ್ನ ವೀಕ್ನೆಸ್ ಏನಿದೆ ಅನ್ನುವುದನ್ನು ಏನು ಮಾಡುತ್ತೆ ಅಂತಂದಾಗ, ಈ ಸೆಲ್ಫ್ ಅಕ್ಸೆಪ್ಟೆನ್ಸ್ನಿಂದ ನಾವೇನು ಮಾಡ್ಬೋದು, ಥ್ರೋ ದಿ ಇನ್ಸೈಟ್ಫುಲ್ ಲರ್ನಿಂಗ್ ವಿ ಕ್ಯಾನ್ ಮೇಕ್ ಆ ಡಿಸಿಷನ್. ಅದರ ಜೊತೆಗೆ ಈ ಒಂದು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ನನ್ನನ್ನು ನಾನು ಅರ್ಥ ಮಾಡಿಕೊಂಡಾಗ ಸಹಜವಾಗಿ ಅದರಿಂದ ಹೊರಬರುವ ಪ್ರಯತ್ನವನ್ನು ಮಾಡಬಹುದು ಅನ್ನುವುದನ್ನು ಏನು ಮಾಡ್ತಾನೆ, ಆಲ್ಬರ್ಟ್ ಎಲ್ಲಿಸನ್ನು ತಿಳಿಸ್ಕೊಡ್ತಾನೆ. ದ ಸ್ಟೇಟ್ ಆಫ್ ಕಂಪ್ಲೀಟ್ ಅಕ್ಸೆಪ್ಟೆನ್ಸ್ ಆಫ್ ಅವರ್ ಸೆಲ್ಫ್. ಈ ಅಕ್ಸೆಪ್ಟೆನ್ಸ್ ಇದೆಯಲ್ಲ, ನಾನು ಏನು ಅನ್ನುವುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ. ಹೀಗಾಗಿ ಈ ಎಲ್ಲಿಸ್ ಮತ್ತು ಆಲ್ಬರ್ಟ್ ಎಲ್ಲಿಸ್ ಅಂತಕ್ಕಂಥವನು ಈ ಸೆಲ್ಫ್ ಅಕ್ಸೆಪ್ಟೆನ್ಸ್ ಥಿಯರಿಯನ್ನು ಏನು ಮಾಡ್ತಾನೆ ಅಂತಂದಾಗ, ಈ ತನ್ನ ಸೈಕಲಾಜಿಕಲ್ ಅಪ್ರೋಚಲ್ಲಿ RABTಯಲ್ಲಿ ಇದನ್ನು ಏನು ಮಾಡ್ತಾನೆ, ಇಂಟ್ರಡ್ಯೂಸನ್ನು ಮಾಡ್ತಾನೆ. ಹೀಗಾಗಿ ಈ ಸೆಲ್ಫ್ ಅಕ್ಸೆಪ್ಟೆನ್ಸ್ ಕೌನ್ಸ್ಲಿಂಗ್ನ ಪ್ರಮುಖ ಗುರಿಗಳಲ್ಲಿ ಒಂದಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ಸೆಲ್ಫ್ ಆ್ಯಕ್ಚುವಲೈಜೇಷನ್ ಆರ್ ಇಂಡಿವಿಜುಯೇಷನ್ ಅಂಥೇಳಿ ಕರಿತೀವಿ. ಇದಂತೂ ನಿಮಗೆ ಗೊತ್ತಿದೆ, ಸೆಲ್ಫ್ ಆ್ಯಕ್ಚುವಲೈಜೇಷನ್ ಈ ಟೆಂಡೆನ್ಸಿ ಸಹಜವಾಗಿ ಮನುಷ್ಯನಿಗೆ ಕೊನೆಯ ಒಂದು ಹಂತದಲ್ಲಿ ಬರ್ತಕ್ಕಂಥದ್ದು. ಯಾಕಂದ್ರೆ ಮನುಷ್ಯನಿಗೆ ತನ್ನಲ್ಲಿರ್ತಕ್ಕಂಥ ಕೆಲವೊಂದು ಬೇಸಿಕ್ ನೀಡ್ಸ್ಗಳನ್ನು ಫುಲ್ಫಿಲ್ ಆದಾಗ ನಂತರ ತನ್ನ ಎಸ್ಟೀಮ್ ಲೆವೆಲಿಂದ ಹೊರಗಡೆ ಬಂದು ಆ್ಯಕ್ಚುವಲೈಸಿಂಗ್ ಟೆಂಡೆನ್ಸಿಯನ್ನು ಅಥವಾ ಕ್ಯಾರೆಕ್ಟರ್ಸನ್ನು ಏನು ಮಾಡ್ತೀವಿ ಅಂತಂದಾಗ, ಮನುಷ್ಯ ಅಂತಕ್ಕಂಥವನು ಒಬ್ಬ ವ್ಯಕ್ತಿ ಅಂತಕ್ಕಂಥವನು ತಾನು ಇದನ್ನು ಅಳವಡಿಸ್ಕೊಳ್ತಾನೆ. ಇದು ಅಷ್ಟು ಸಹಜವಾಗಿರ್ತಕ್ಕಂಥ ಕಾರ್ಯ ಅಲ್ಲ. ಕಾರಣ, ಮನುಷ್ಯ ಇಡೀ ತನ್ನ ಜೀವನವನ್ನು ಸೆಲ್ಫ್ ಎಸ್ಟೀಮಲ್ಲೇ ಕಳೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಾನು ನನ್ನದು ಅಂತಕ್ಕಂಥದ್ದೇ ಈ ಪ್ರಪಂಚದ ಒಂದು ಲೋಕದಲ್ಲಿ ನಾವೇನು ಮಾಡ್ತೀವಿ, ಪ್ರಾಪಂಚಿಕ ಲೋಕದಲ್ಲಿ ನಾವೇನು ಮಾಡ್ತೀವಿ, ಜೀವನವನ್ನು ಮಾಡ್ತೀವಿ. ಇನ್ನೂ ಬೇಕು 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 ಅನ್ನುವುದರಲ್ಲಿ ನಾವು ಜೀವನವನ್ನು ಮಾಡ್ತಾ ಹೋಗ್ತೀವಿ. ಹೀಗಿದ್ದಾಗ ಸಹಜವಾಗಿ ನಮ್ಮಲ್ಲಿ ಏನಾಗುತ್ತೆ, ಇದ್ದಂತಕ್ಕಂಥ ಈಗೋ ಅಂತಕ್ಕಂಥ ಕ್ಯಾರೆಕ್ಟರ್ಸು, ಈ ಟೆಂಡೆನ್ಸಿ ನಮ್ಮಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಎಲ್ಲವೂ ನನ್ನದು, ನಾನೇ ಎಲ್ಲಕ್ಕಿಂತಲೂ ಮಿಗಿಲಾದವನು ಅಂತಕ್ಕಂಥ ಭಾವನೆ ಸಹಜವಾಗಿ ಬರುತ್ತೆ. ಹೀಗೆ ಯಾವಾಗ ಬರ್ತಾ ಹೋಗುತ್ತೋ ಆವಾಗ ಕೆಲವೊಂದು ನಮ್ಮಲ್ಲಿ ಅಬ್ನಾರ್ಮಾಲಿಟೀಸ್ ಕ್ಯಾರೆಕ್ಟರ್ಸ್ ಏನಿರುತ್ತೋ ಅಥವಾ ನಾವು ಯಾವ ಡಿಪ್ರೆಸ್ಡ್ ಫೀಲಿಂಗಲ್ಲಿ ಹೋಗ್ತೀವೋ ಅದರಿಂದ ಹೊರಗಡೆ ಬರಬೇಕಾದಾಗ ಈ ಆ್ಯಕ್ಚುವಲೈಸಿಂಗ್ ಟೆಂಡೆನ್ಸಿಯನ್ನು ನಾವು ಬೆಳೆಸ್ಬೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಅಬ್ರಹಾಮ್ ಮ್ಯಾಸ್ಲೋ ತನ್ನ ಹೆರಾರ್ಕಿ ನೀಡ್ಸಲ್ಲಿ ಇನ್ ದ ಇಯರ್ ಆಫ್ ಮೇ ಬಿ ದ 1942 ಇನ್ ದ ಇಯರ್ ಆಫ್ 1942 ವಾಸ್ ಇಂಟ್ರೊಡ್ಯೂಸ್ಡ್ ದಿಸ್ ಕಾನ್ಸೆಪ್ಟ್ ಸೆಲ್ಫ್ ಆ್ಯಕ್ಚುವಲೈಸಿಂಗ್ ಟೆಂಡೆನ್ಸಿ ಅಂತಕ್ಕಂಥದ್ದು. ಇಲ್ಲಿ ನಾವೇನು ಅಂತಂದಾಗ, ಏನು ಮನುಷ್ಯನ ಇಲ್ಲಿವರೆಗಿನ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೋಡಿಕೊಂಡು ನಾನು ಸಮಾಜದಲ್ಲಿ ಹುಟ್ಟಿದ್ದು, ಸಮಾಜಕ್ಕಾಗಿ ನಾನು ಏನಾದರೂ ಪಾಸಿಟಿವ್ ಆಗಿ ನಾನು ಏನಾದರೂ ಕೊಡುಗೆಯನ್ನು ಕೊಡಬೇಕಲ್ಲ ಅಂತಕ್ಕಂಥ ಭಾವನೆ ತರ್ತಕ್ಕಂಥದ್ದು. ಸೆಲ್ಫ್ ಆ್ಯಕ್ಚುವಲೈಸಿಂಗ್ ಟೆಂಡೆನ್ಸಿ, ಇದು ನಾನು ಏನೂ ಅಲ್ಲ, ನಾನೆಲ್ಲವೂ ಇಲ್ಲಿದ್ದು ಅನ್ನುವುದನ್ನು ಅರ್ಥ ಮಾಡಿಸುತ್ತೆ. ಈ ಸೆಲ್ಫ್ ಆ್ಯಕ್ಚುವಲೈಸಿಂಗ್ ಟೆಂಡೆನ್ಸಿ ಏನು ಅಂತಂದಾಗ, ಈ ಲೈಫ್ ಅಂತಕ್ಕಂಥ ಏನು ಒಂದು ಇದರಲ್ಲಿದ್ದೀವಿ ನಾವು, ಭಾಳ ಈಜಿಯಾಗಿ ಏನು ಅನ್ನುವುದನ್ನು ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡುತ್ತೆ. ಸೆಲ್ಫ್ ಈಸ್ ನಥಿಂಗ್ ಅನ್ನುವ ಕಾನ್ಸೆಪ್ಟ್ ಸಹ ಏನು ಮಾಡುತ್ತೆ ಅಂತಂದಾಗ, ಈ ಆ್ಯಕ್ಚುವಲೈಸಿಂಗ್ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಅಳವಡಿಸುತ್ತೆ. ಏನಾದರೂ ಏನು ಸಮಾಜಕ್ಕಾಗಿ ಮಾಡಬೇಕು ಅನ್ನುವ ಪಾಸಿಟಿವ್ ಆಟಿಟ್ಯೂಡ್ಸನ್ನು ಆ ಪೊಟೆನ್ಷಿಯಲ್ ಒಂದು ಕ್ಯಾರೆಕ್ಟರ್ಸನ್ನು ನಮ್ಮಲ್ಲಿ ಡೆವಲಪ್ ಮಾಡುತ್ತೆ. ನಾನು ಅನ್ನೋದಕ್ಕಿಂತಲೂ ನಾವು ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಏನಾಗುತ್ತೆ ಅಂತಂದಾಗ ಅರ್ಥೈಸುತ್ತೆ. ಹೀಗಾಗಿ ಕೌನ್ಸ್ಲಿಂಗ್ ಅಂತ ನಾವೇನಾದರೂ ತೆಗೆದುಕೊಂಡಾಗ, ರೋಜರ್ನ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವೇನಾದರೂ ಕೌನ್ಸ್ಲಿಂಗ್ ಬಗ್ಗೆ ಮಾತಾಡಿದ್ದಾದರೆ,
ಈ ಹ್ಯುಮನಿಸ್ಟಿಕ್ ಅಪ್ರೋಚನ್ನು ಇಟ್ಕೊಂಡು ನಾವೇನಾದರೂ ಕೌನ್ಸಿಲಿಂಗ್ ಅನ್ನೋದು ಮಾತಾಡುವುದೇ ಆದರೆ ಆ್ಯಕ್ಚುವಲೈಸಿಂಗ್ ಟೆಂಡೆನ್ಸಿ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಗೋಲ್ ಇನ್ ದ ಕೌನ್ಸಿಲಿಂಗ್. ಕಾರಣ ಯಾವಾಗ ನಾನು ಅನ್ನುವುದನ್ನು ಅರ್ಥ ಆಗುತ್ತೋ, ನಾವು ಅನ್ನುವ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೋ, ಸಹಜವಾಗಿ ಎಲ್ಲವೂ ಶೂನ್ಯವಾಗುತ್ತೆ. ಹೀಗೆ ಕೌನ್ಸಿಲಿಂಗ್ನ ಪ್ರಮುಖ ಗುರಿ ಅಂತ ಯಾಕೆ ಹೇಳ್ಬೋದು ಅಂತಂದಾಗ, ಒಬ್ಬ ಕ್ಲೈಂಟಲ್ಲಿ ಇರ್ತಕ್ಕಂಥ ಅಥವಾ ಕೌನ್ಸಿಲರ್ ಇರ್ತಕ್ಕಂಥ ಕೆಲವೊಂದು ಟೆಂಡೆನ್ಸೀಸ್ಗಳನ್ನು ಸಹಜವಾಗಿ ತನ್ನ ಸೆಲ್ಫಿನ ಬಗ್ಗೆ ಅರಿವು ಮೂಡಿಸಿದಾಗ ಅವನು ಆ ಎಲ್ಲದರಿಂದ ಹೊರಗಡೆ ಬಂದು ಭಾಳ ಸರಳ ಮತ್ತು ಸಜ್ಜನಿಕೆ ಜೀವನವನ್ನು ನಡೆಸಲು ಅನುಕೂಲವಾಗುತ್ತೆ. ಇನ್ನೂ ಹಲವಾರು ನಮ್ಮ ಗೋಲ್ಸ್ಗಳಿವೆ, ಕೌನ್ಸಿಲಿಂಗ್ ಗೋಲ್ಸ್ಗಳಿವೆ. ನಾವು ಉಳಿದ ಕೌನ್ಸಿಲಿಂಗ್ ಗೋಲ್ಸ್ಗಳನ್ನು ಮುಂದಿನ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂತಂದಾಗ ನೋಡೋಣ. ನಮಸ್ಕಾರ.